ರಂಜನ್ ಸ್ಟೇಟ್ಮೆಂಟ್ ಕೊಟ್ಟ ಹರಿಯಾಣದಲ್ಲಿ ಸಂವಿಧಾನ ಸೂಚಿತು ಜಮ್ಮು ಕಾಶ್ಮೀರದಲ್ಲಿ ಸಂವಿಧಾನ ಗೆದ್ದಿತು ಅಂತ ನಾಲಾಯ್ಕ ನೋಡಿ ಮಗ ಹರಿಯಾಣದಲ್ಲಿ ಸಂವಿಧಾನ ಗೆದ್ದಿತು ಜಮ್ಮು ಕಾಶ್ಮೀರದಲ್ಲಿ ಕುರಾನ್ ಗೆದ್ದಿತು ಸರಿಯಾ ಗೆದ್ದಿತು ಇವತ್ತು ನಾ ದಲಿತ ಬಂಧುಗಳಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ ಇವೆಲ್ಲ ನೀಮ್ 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 ತಳ ಜಿಗಿದಾಟ ಕಟ್ಟಿರಲ್ಲ ಜಮ್ಮು ಕಾಶ್ಮೀರನಾಗ ನರೇಂದ್ರ ಮೋದಿ ಅವರು ಆರ್ಟಿಕಲ್ 370 ತೆಗೆದೇ ಇದ್ದಿದ್ರೆ ಇವತ್ತು 5 ಮಂದಿ ಎಸ್ಸಿ ಎಂಎಲ್ಎಗಳು ಆಗ್ತಿರ್ಲಿಲ್ಲ ದಲಿತರು 5 ಮಂದಿ ಎಂಎಲ್ಎ ಆಗ್ಬೇಕಾದ್ರೆ ಆ 5 ಮಂದಿ ಬಿಜೆಪಿದಿಂದ ಆರಿಸ್ಕೊಂಡ್ರು ಅದು ನರೇಂದ್ರ ಮೋದಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ನನಸು ಮಾಡಿದವರು ಇವತ್ತು ದಲಿತರಿಗೆ ನಾವು ದೂರಿಟ್ಕೊಂಡು ಹಿಂದೂ ಸಮಾಜ ಆಗಲೇ ಅವರು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ನಮಗೇನೇನು ಇನ್ನು ಮ್ಯಾಟ್ ಬಿಡಬೇಕಿವಲ್ಲ ನಾನೇ ಹೇಳಿದೆ ಯಾವುದು ರೈತರ ಜಮೀನದ ಅವ್ರೆಲ್ಲ ಬಿಡ್ರಿ ಇನ್ನು ಒಂದಿಟ್ಟು ಇಟ್ಕೊಂಡು ಕೂತಾರಲ್ಲ ಅದನ್ನೆಲ್ಲ ದಲಿತರು ನೋಡ್ರಿ ಇಲ್ಲಿ ಬಿಜಾಪುರನಾಗ ಒಬ್ಬ ಇದ್ದ ಮಮ್ಮ ಮೋಸಿನ ಒಬ್ಬ ಡಿ ಸಿ ಎಲ್ಲ ಒಕ್ಕ ಪತ್ ಮಾಡಿವೆ ಡಿ ಸಿ ಆಫೀಸ್ ಒಕ್ಕ ಪೊಲೀಸ್ ಹೆಡ್ ಕ್ವಾರ್ಟರ್ ಒಕ್ಕ ಡಿಸ್ಟ್ರಿಕ್ಟ್ ನಮ್ಮ ಹಾಸ್ಪಿಟಲ್ ಒಕ್ಕ ದರ್ಗಾ ರೋಡಿ ಒಂದು ಸಣ್ಣ ಮಸೀದಿ ಐತಿ 800 ಅದು ಒಕ್ಕ ಬಿ ಎ ಡಿ ಮುಂದೆಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ 29 ಎಕರೆ ಒಕ್ಕ ಇನ್ನೊಂದು ಸಾಲ ಬಿಟ್ರೆ ಬಿಜಾಪುರ್ನಾಗ ಯಾವ ಹಿಂದೂಗಳಿಗೂ ನೀವೇನು ತಿಳ್ಕೊಂಡಿಲ್ಲ ನಮ್ಮ ಭಾಳ ಆರಾಮದಿ ನೀವು ಶ್ರೀಮಂತ ಕೆಲವು ಮಂದಿ ಇದೆಲ್ಲ ನೀವಂತೂ ಹೋರಾಟಕ್ಕೆ ಬರೋದಿಲ್ಲ ನಿಮ್ಮ ಮಕ್ಕಳಂತೂ ಬರೋದಿಲ್ಲ ಇವತ್ತೇನಾರು ಈ ದೇಶನಾಗ ಹಿಂದುತ್ವ ಉಳಿಬೇಕಾಗಿದ್ರೆ ಅದು ಹಿಂದುಳಿದವರು ದಲಿತರು ಬಡವರು ಬಂಟರಿಂದ ಇದು ಹಿಂದುತ್ವ ಉಳಿದಾರೆ ಅದಕ್ಕೆ ನಾ ಇನ್ನೂ ಶ್ರೀಮಂತರ ಇದಿಲ್ಲ ಏನ್ರಿ ಭಗವಂತ ಕೊಟ್ಟ ನೀವು ನಮ್ಮ ಜನ ಹೋರಾಟ ಮಾಡಾಗ ನೀವು 100 ರೂಪಾಯಿ ಗಳಿಸಿದ್ರೆ 10 ರೂಪಾಯಿ ನಮ್ಮ ಸಂಘಟನೆಗಳ ಕೊಡಪ್ಪ 10 ರೂಪಾಯಿ ಕೊಡಿ ನೀವು ನಿಮ್ಮ ಮನೆಯಿಂದ ಬರಬೇಡ್ರಿ ಒಂದು ದೊಡ್ಡ ಸೈನ್ಯನೇ ನಾವು ತಯಾರು ಮಾಡ್ತೀವಿ ರಾಜ್ಯದಾಗ ನಾವೆಲ್ಲ ಹಿಂದೂ ಪರವಾಗಿ ಮಾತಾಡೋಂತ ಎಲ್ಲ ರಾಜಕಾರಣಿಗಳು ಹೊತ್ತು ನಮ್ಮ ಸಿಟಿಗೆ ಬೆಳೆದಂಗೆ ನಾವು ರಾಜಕಾರಣಕ್ಕಾಗಿ ಹಿಂದುತ್ವ ಇಲ್ಲ ಹಿಂದುತ್ವಕ್ಕಾಗಿ ನಾವು ರಾಜಕಾರಣ ಮಾಡ್ತಿದ್ದೆ ನನ್ನ ಕೈ ಹೇಳ್ತಾ ಇದ್ದೀನಿ ಎಲ್ಲರದು ಒಪ್ಪಿಗೆ ಐತಲ್ಲ ಮುಂದಿನ ಸಲ ಯಾರು ನೇತೃತ್ವ ಇರ್ಬೇಕು ಕರ್ನಾಟಕ ಸರ್ಕಾರನಾಗ ಹಿಂದುತ್ವದ ಬಗ್ಗೆ ಗಟ್ಟಿ ಮಾತಾಡ್ತಾನೆ ಅಂದೇ ನೇತೃತ್ವ ಇರ್ಬೇಕು ರಾತ್ರಿ ಅಡ್ಜಸ್ಟ್ ಮಾಡಿ ಮಾಡು ನನ್ನ ಮಕ್ಕಳನ್ನು ನೀವು ಅವ್ರು ಬೇಡ್ರಿ ಇದೇ ಮಾಡ್ಕೋತು ಇನ್ನೊಂದು ನೋಡ್ರಿ ಇವತ್ತು